ಈಗಾಗಲೇ ಕಾಂಗ್ರೆಸ್ ನಾಲ್ಕು ಘೋಷಣೆಗಳನ್ನು ಮಾಡಿದೆ. ಈ ಘೋಷಣೆಗಳ ಮುಖಾಂತರ ಒಂದಿಷ್ಟು ಭರವಸೆಗಳನ್ನು ರಾಜ್ಯದ ಜನರ ಮುಂದೆ ಕೊಟ್ಟಿದೆ. ಈಗ ಮತ್ತೊಂದು ಗ್ಯಾರಂಟಿ ಘೋಷಣೆ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಮತ್ತಷ್ಟು ರಂಗೇರಿದೆ ಕರ್ನಾಟಕದ ಚುನಾವಣಾ ಅಖಾಡ. ಕಾಂಗ್ರೆಸ್ನಿಂದ ಮತ್ತೊಂದು ಘೋಷಣೆ, ಗ್ಯಾರಂಟಿ ಘೋಷಣೆ ಆಗ್ತಾ ಇದೆ. 25,000 ಪೌರ ಕಾರ್ಮಿಕರ ನೌಕರಿಯನ್ನ ಕಾಯಂ ಮಾಡುವ ಭರವಸೆಯನ್ನ ಕಾಂಗ್ರೆಸ್ ಕೊಡ್ತಾ ಇದೆ. ಅಪಾಯಕಾರಿ ಕೆಲಸಕ್ಕೆ ಭತ್ಯೆ ನೀಡೋದು, ಪ್ರತಿ ಪೌರ ಕಾರ್ಮಿಕರಿಗೆ 10 ಲಕ್ಷ ಭತ್ಯೆ ಕೊಡೋದಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅನ್ನು ನೀಡ್ತಾ ಇದೆ. ಐಪಿಡಿ ಸಾಲಪ್ಪ ಸ್ಮಾರಕ ಭವನವನ್ನು ನಿರ್ಮಾಣ ಮಾಡ್ಕೊಡ್ತೀವಿ, ಪೌರ ಕಾರ್ಮಿಕರ ಕುಟುಂಬಗಳಿಗೆ ವಸತಿ ವ್ಯವಸ್ಥೆಗಳನ್ನು ಮಾಡ್ಕೊಡ್ತೀವಿ ಅನ್ನುವಂಥ ಭರವಸೆಯನ್ನ ರಾಜ್ಯ ಕಾಂಗ್ರೆಸ್ ಕೊಡ್ತಾ ಇದೆ. ಚುನಾವಣೆಯನ್ನು ಗೆಲ್ಲೋದಕ್ಕೆ ಈ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ರಾಜ್ಯ ಕಾಂಗ್ರೆಸ್. ಒಂದೊಂದೇ ಭರವಸೆಗಳನ್ನು ಘೋಷಣೆ ಮಾಡ್ತಾ ಇದೆ. ಈಗಾಗಲೇ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಜೊತೆಗೆ ಒಂದಿಷ್ಟು ಜನ ನಿರುದ್ಯೋಗಿ ಯುವಕರಿಗೆ ಕೊಡುವಂಥ ತಿಂಗಳ ಪಿಂಚಣಿ, ಅದರ ಜೊತೆಗೆ ಈಗ ಪೌರ ಕಾರ್ಮಿಕರ ಕುಟುಂಬಗಳಿಗೆ ವಸತಿ ವ್ಯವಸ್ಥೆ, ಅವರಿಗೆ ಭತ್ಯೆ ಕೊಡೋದು, ಜೊತೆಗೆ ಅವರ ಕೆಲಸವನ್ನು ಕಾಯಂ ಮಾಡೋದು, ನೌಕರಿ ಕಾಯಂ ಮಾಡೋದು, ಈ ಭರವಸೆಯನ್ನು ಕೊಡೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ. ಈಗಾಗಲೇ ಮತ್ತೊಂದು ಘೋಷಣೆಯನ್ನು ಮಾಡೋದಕ್ಕೆ ಇವತ್ತು ವೇದಿಕೆ ಸಿದ್ಧವಾಗಿದೆ. ಈ ಘೋಷಣೆ ಕೂಡ ರಾಜ್ಯ ರಾಜಕಾರಣದಲ್ಲದೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಕಾದ್ ನೋಡಬೇಕಿದೆ. ಆದರೆ ಐದನೆಯ ಘೋಷಣೆ, ಐದನೇ ಗ್ಯಾರಂಟಿ ಕಾರ್ಡ್ ಘೋಷಣೆ ಇವತ್ತು ರಾಜ್ಯ ಕಾಂಗ್ರೆಸ್ ಮಾಡಲಿದೆ.